वेलकम। लर्निंग मैनेजमेंट सिस्टम एलएमएस कर्नाटक के स्वागत। नानु शैलावी असिस्टेंट प्रोफेसर डिपार्टमेंट ऑफ हिस्ट्री गवर्नमेंट फर्स्ट ग्रेड कॉलेज दुर्बलापुर। ई वंदु वीडियो सेशन नल्ली बीएन पेपर सिक्स एन हिस्ट्री ऑफ मॉडर्न यूरोप अप टू 1945 अन्वंत हिस्ट्री पेपर ना फिफ्थ सेमिस्टर ना एथ सेशन नावी सेशन वीडियो सेशन ना एफेक्ट्स और रिजल्ट्स ऑफ इंडस्ट्रियल रेवल्यूशन बगे ना नोड़ते हिंदीना वीडियो सेशन ना कैगारिका क्रांति अदर अर्थ हागे अदक्के कारण तिळ्कोंडिद्दीवि हागे गतियन्नु कूड तिळ्कोंडिद्दीवि दि कोर्स एज वेल एज कॉजस् ಇವುಗಳನ್ನ ತಿಳ್ಕೊಂಡಿದ್ದೀವಿ ಈಗ ಎಫೆಕ್ಟ್ಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ಈ ಒಂದು ಸೆಷನಲ್ಲಿ ನಾವು ತಿಳಿದುಕೊಳ್ತೀವಿ ನಾವು ಮೊದಲಿಗೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಪರಿಣಾಮಗಳು ಅಂತ ಬಂದಾಗ ನೆಹರು ಅವರು ಹೇಳಿರುವಂತೆ ಇದೊಂದು ಶಾಂತಿಯುತವಾದಂಥ ಒಂದು ಕ್ರಾಂತಿ ಆದರೆ ಬಹಳಷ್ಟು ಪ್ರಭಾವಶಾಲಿ ಕ್ರಾಂತಿ ಅಂತ ಹೇಳಿದರು ಪ್ರಪಂಚದ ಜನಜೀವನದ ಮೇಲೆ ಈ ಕ್ರಾಂತಿ ಬೀರಿದಂತಹ ಪ್ರಭಾವ ಮತ್ಯಾವ ಘಟನೆಯೂ ಬೀರಲಿಲ್ಲ ಅಂತ ಹೇಳಿಬಿಟ್ಟು ನೆಹರು ಅವರು ಹೇಳಿದರೆ ಆ ಒಂದು ಮಾತು ನಿಜವಾಗ್ಲೂ ಸತ್ಯ ಇದು ಇಂಗ್ಲೆಂಡ್ನಲ್ಲಿ ಹುಟ್ಟಿತು ಮತ್ತು ಇತರ ರಾಷ್ಟ್ರಗಳಿಗೆ ಹರಡ್ತಾ ಹೋಯಿತು ಇಂಗ್ಲೆಂಡನ್ನು ಅದಕ್ಕೆ ಕೈಗಾರಿಕಾ ಕ್ರಾಂತಿಯ ತವರು ಅಂತ ಕೂಡ ಕರೀತಾರೆ ಇಲ್ಲಿ ಈ ಕೈಗಾರಿಕಾ ಕ್ರಾಂತಿಯ ತವರಾದಂಥ ಇಂಗ್ಲೆಂಡ್ನಲ್ಲಿ ಇದು ಹುಟ್ಟಿ ಬೆಳೆದು ಬೇರೆ ದೇಶಗಳಿಗೂ ಕೂಡ ಇದು ಹರಡಿತು ಇದರಿಂದ ಆದಂತಹ ಒಂದು ಪರಿಣಾಮಗಳು ತುಂಬ ಅಗಾಧವಾದಂಥದ್ದು ಪ್ರಪಂಚದಾದ್ಯಂತ ಇದರ ಪರಿಣಾಮಗಳನ್ನು ಬೀರಿತು ಬರೀ ಯೂರೋಪ್ಗಷ್ಟೇ ಸೀಮಿತವಾಗಲಿಲ್ಲ ಪ್ರಪಂಚಕ್ಕೆಲ್ಲನೂ ಇದರ ಪರಿಣಾಮಗಳು ವಿಸ್ತರಣೆಯಾಯಿತು ಅಂತ ಹೇಳಬಹುದು ಇದರ ಪರಿಣಾಮಗಳನ್ನು ನಾವು ಮುಖ್ಯವಾಗಿ ನೋಡೋದಾದರೆ ಇಂಗ್ಲೆಂಡ್ ಒಂದು ಶ್ರೇಷ್ಠ ಒಂದು ರಾಜಕೀಯ ಮತ್ತು ಆರ್ಥಿಕ ಶಕ್ತಿಯಾಗಿ ಬೆಳೆಯೋದಕ್ಕೆ ಇದು ಕಾರಣ ಆಯಿತು ಅಂತ ಹೇಳಬಹುದು ಶಕ್ತಿಯಾಗಿ ಆರ್ಥಿಕ ಶಕ್ತಿಯಾಗಿ ಇಂಗ್ಲೆಂಡ್ ಬೆಳವಣಿಗೆ ಆಯಿತು ಇದರಲ್ಲಿ ದೇರ್ ವಾಸ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಬೃಹತ್ ಪ್ರಮಾಣದ ಉತ್ಪಾದನೆ ಅನ್ನೋದಾಯಿತು ದೊಡ್ಡ ದೊಡ್ಡ ಕೈಗಾರಿಕೆಗಳು ಸ್ಥಾಪನೆಯಾದಾಗ ಆ ಬೃಹತ್ ಉತ್ಪಾದನೆ ಕೂಡ ಆಯಿತು ಶ್ರಮ ವಿಭಜನೆ ಅಳವಡಿಕೆ ಆಯಿತು ಉದ್ಯೋಗ ಸೃಷ್ಟಿ ಕೂಡ ಆಯಿತು ಹಾಗೆ ಗೃಹ ಕೈಗಾರಿಕೆಗಳ ಅವನತಿ ಕೂಡ ಸೈಡ್ ಬೈ ಸೈಡ್ ಆಗ್ತಾ ಹೋಯಿತು ಯುರೋಪಿಯನ್ ರಾಷ್ಟ್ರಗಳ ಒಂದು ಆದಾಯದಲ್ಲಿ ಹೆಚ್ಚಳ ಆಗ್ತಾ ಹೋಯಿತು ಇದು ಪ್ರಮುಖವಾದಂತಹ ಒಂದು ಪರಿಣಾಮ ಅಂತ ಹೇಳ್ಬೋದು ಹಾಗೆ ಒಂದು ಅರ್ಬನೈಸೇಷನ್ ಅಥವಾ ನಗರೀಕರಣ ಮತ್ತೊಂದು ಪ್ರಮುಖವಾದಂತಹ ಒಂದು ಪರಿಣಾಮ ಅಂತ ಹೇಳ್ಬೋದು ಇಲ್ಲಿ ಉದ್ಯೋಗಕ್ಕಾಗಿ ನಗರಗಳಿಗೆ ಜನ ವಲಸೆ ಹೋಗ್ತಾ ಹೋಗ್ತಾರೆ ಹಾಗಾಗಿ ನಗರಗಳು ತುಂಬನೇ ಬೆಳವಣಿಗೆ ಆಗ್ತಾ ಹೋಗ್ತವೆ ಜನಸಂಖ್ಯೆ ದಟ್ಟಣೆ ಜಾಸ್ತಿ ಆದಂಗೆಲ್ಲನೂ ಕೊಳೆಗೇರಿಗಳು ಸೃಷ್ಟಿಯಾಗ್ತವೆ ಸ್ಲಮ್ಸ್ ದಿ ಕ್ರಿಯೇಷನ್ ಆಫ್ ಸ್ಲಮ್ಸ್ ನಗರೀಕರಣ ಅರ್ಬನೈಸೇಷನ್ ಒಂದು ಕಡೆ ಆದರೆ ಮತ್ತೊಂದು ಒಂದು ಮುಖ ಅಂತ ಹೇಳ್ಬೋದು ಈ ಒಂದು ಕೊಳಗೇರಿಗಳ ಒಂದು ಬೆಳವಣಿಗೆ ಸ್ಲಮ್ಸ್ನ ಒಂದು ಡೆವಲಪ್ಮೆಂಟ್ ಈ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಇವೆಲ್ಲವೂ ಕೂಡ ಈ ಒಂದು ನಗರಗಳ ಬೆಳವಣಿಗೆಯ ಜೊತೆಗೇ ಉಂಟಾಗುವಂಥದ್ದು ಅದರ ಜೊತೆಗೆ ವಸತಿ ಸೌಲಭ್ಯದ ಕೊರತೆ ಉಂಟಾಗುತ್ತೆ ಹಾಗೆ ಕೃಷಿ ಸಮಾಜ ಕೈಗಾರಿಕಾ ಸಮಾಜವಾಗಿ ಮಾರ್ಪಟ್ಟಿರೋದ್ರಿಂದ ಬಹಳಷ್ಟು ಜನ ಕೈಗಾರಿಕೆಗಳ ಮೇಲೆ ಅವಲಂಬಿತವಾಗೋದಕ್ಕೆ ಈ ನಗರಗಳಿಗೆ ಬಂದು ಸೆಟ್ಲ್ ಆದರೆ ಪ್ರಮುಖವಾಗಿ ದೇರ್ ವಾಸ್ ಎ ಇಂಪ್ರೂವ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಇಂಪ್ರೂವ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಯೂರೋಪ್ ಓನ್ಲಿ ಇದನ್ನು ನಾವು ತುಂಬ ಗಣನೀಯವಾಗಿ ಪರಿಗಣಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಇಲ್ಲಿ ಜನರ ಜೀವನ ಮಟ್ಟ ಸುಧಾರಣೆ ಅಂತ ಸಾಮಾನ್ಯೀಕರಣ ಮಾಡೋಕ್ಕಾಗಲ್ಲ ಆ ಜನರ ಜೀವನ ಮಟ್ಟ ಯಾರ ಜೀವನ ಮಟ್ಟ ಸುಧಾರಣೆ ಆಯಿತು ಅಂದರೆ ಯುರೋಪಿಯನ್ರು ಆದರೆ ಇಲ್ಲಿ ಏನು ಆ ವಸಾಹತುಗಳಲ್ಲಿದ್ದಂಥ ಜನರ ಜೀವನ ಮಟ್ಟ ಬೇರೆ ರೀತಿಯಲ್ಲಿ ಕುಸಿದು ಹೋಯಿತು ಅವರ ಒಂದು ಏನು ಗೃಹ ಮತ್ತು
ಗುಡಿ ಕೈಗಾರಿಕೆಗಳಂತ ಏನು ಕರಿತೀವಿ ಅವುಗಳು ನಾಶ ಹೋಗ್ತಾ ಹೋಯಿತು, ಅವರು ನಿರುದ್ಯೋಗಸ್ಥರಾದರು. ಹೀಗೆ ಹಲವಾರು ಪರಿಣಾಮಗಳಿಂದ ಅವರು ತಮ್ಮ ಒಂದು ಜೀವನ ಗುಣಮಟ್ಟವನ್ನು ಕಳ್ಕೋಬೇಕಾಗಿ ಬಂತು. ಅವರು ಅನ್ಎಂಪ್ಲಾಯ್ಡ್ ಆದರು, ನಿರುದ್ಯೋಗಿಗಳಾದರು, ಹೀಗೆ ಹಲವಾರು ಒಂದು ರೀತಿಯಲ್ಲಿ ವಿಷಿಯಸ್ ಸರ್ಕಲ್ ಇದ್ದಂಗೆ, ಅದು ಯಾವ ವೃತ್ತ ವಿಷವರ್ತುಲವಿದ್ದಂಗೆ, ಅದರಿಂದ ಹೊರಗಡೆ ಬರೋಕ್ಕೆ ಆಗಲಿಲ್ಲ. ಆ ರೀತಿಯಾದಂತಹ ಒಂದು ಪರಿಣಾಮಗಳನ್ನು ಈ ವಸಾಹತುಗಳ ಜನ ಅನುಭವಿಸ್ಬೇಕಾಗಿ. ಬಟ್ ಯುರೋಪ್ನಲ್ಲಿ ದೆರ್ ವಾಸ್ ಎ ಜನರಲ್ ಇಂಪ್ರೂವ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹಾಗೆಯೇ ಇನ್ನೊಂದು ಪರಿಣಾಮ ಅಂದರೆ ದೆರ್ ವಾಸ್ ಎನ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್. ಯಾಕೆ ಅಂದರೆ ಪಾಪ್ಯುಲೇಷನ್ ಆಫ್ ಅರ್ಬನ್ ಸಿಟೀಸ್ ಯಾವ್ಯಾವ ಇದ್ವೋ ಅವುಗಳಿಗೆ ಹೆಚ್ಚು ಜನಸಂಖ್ಯೆ ಆಯಿತು, ಮೈಗ್ರೇಷನ್ ಜಾಸ್ತಿ ಆಯಿತು, ವಲಸೆ ಹೋಗ್ತಾ ಹೋದರು, ಉತ್ತಮ ಆಹಾರ ಸಿಗ್ತಾ ಹೋಯಿತು, ಔಷಧಿಗಳ ಬಳಕೆ ಆಯಿತು, ಹಾಗೆ ಉತ್ತಮ ಜೀವನ ಮಟ್ಟ ಸಾಧ್ಯ ಆಯಿತು. ಇವೆಲ್ಲವೂ ಕೂಡ ಜನಸಂಖ್ಯಾ ಹೆಚ್ಚಳಕ್ಕೆ ಕಾರಣ ಆಯಿತು. ಹಾಗೆ ಕೃಷಿ ಕೂಡ ಬೆಳವಣಿಗೆ ಆಗ್ತಾ ಹೋಯಿತು. ಈ ಕೃಷಿಯ ಒಂದು ಬೆಳವಣಿಗೆ ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದಂತಹ ಒಂದು ರಸಗೊಬ್ಬರಗಳು ಮತ್ತು ಕೃಷಿ ಸಲಕರಣೆಗಳನ್ನು ಸುಧಾರಿತ ಬೇಸಾಯಕ್ಕೆ ಬಳಸ್ತಾ ಹೋದರು. ಹಾಗಾಗಿ ಇದು ಕೃಷಿ ಕೂಡ ಒಂದು ಬೆಳವಣಿಗೆಯನ್ನು ಕಾಣ್ತು. ಹಾಗೆ ಈ ಒಂದು ಸುಧಾರಿತ ಬೀಜಗಳಿರ್ಬೋದು, ಇನ್ನಿತರ ಒಂದು ಸುಧಾರಿತ ಒಂದು ವ್ಯವಸ್ಥೆ ಅಗ್ರಿಕಲ್ಚರಲ್ ಮೆಥಡ್ಸ್ ರಿಸಲ್ಟೆಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಇವೆಲ್ಲವೂ ಕೂಡಿದ್ರಿಂದ ದೆರ್ ವಾಸ್ ಅನ್ ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್ ಆಫ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್. ಈ ಇನ್ಕಮ್ ಏನಾಯಿತು, ಅದು ವ್ಯಕ್ತಿಗತವಾಗಿ ವ್ಯಕ್ತಿ ಒಬ್ಬೊಬ್ಬರು ವ್ಯಕ್ತಿಗೂ ಕೂಡ ಈ ಇಂಡಿವಿಜುವಲ್ ಲೆವೆಲಲ್ಲಿ ಹೆಚ್ಚಾಯಿತು ಇನ್ಕಮ್ಮು. ಅದರ ಜೊತೆಗೆ ಆ್ಯಸ್ ಎ ಹೋಲ್, ನೇಷನ್ ಆ್ಯಸ್ ಎ ಹೋಲ್, ಕಂಟ್ರಿ ಆ್ಯಸ್ ಎ ಹೋಲ್, ಒಂದು ಎಕಾನಮಿಗೆ ನ್ಯಾಷನಲ್ ಇನ್ಕಮ್ಮು ಕೂಡ ಹೆಚ್ಚಾಗ್ತಾ ಹೋಯಿತು. ಆ್ಯಸ್ ದೆ ಬಿಕೇಮ್ ಇಂಡಸ್ಟ್ರಿಯಲೈಸ್ಡ್ ದ ನ್ಯಾಷನಲ್ ಇನ್ಕಮ್ ಆಲ್ಸೋ ಗ್ರೂ. ಸೊ ಹೀಗೆ ಒಂದು ಅವರ ಒಂದು ರಾಷ್ಟ್ರೀಯ ಆದಾಯ ಕೂಡ ಹೆಚ್ಚಳ ಆಗ್ತಾ ಹೋಯಿತು. ಅವರು ಕೈಗಾರಿಕೆಗಳನ್ನು ಬಳಸ್ತಾ ಹೋದಂತೆಲ್ಲ ಅವರ ಉತ್ಪಾದನೆ ಹೆಚ್ಚಾಗ್ತಾ ಹೋಯಿತು, ಅವ್ರಿಗೆ ಆದಾಯ ಜಾಸ್ತಿ ಆಯಿತು. ಹಾಗಾಗಿ ರಾಷ್ಟ್ರೀಯ ಆದಾಯ ಮತ್ತು ಪರ್ ಕ್ಯಾಪಿಟ ಇನ್ಕಮ್ ಕೂಡ ಜಾಸ್ತಿ ಆಯಿತು. ಇದರ ಜೊತೆಗೆ ದೆರ್ ವಾಸ್ ಎ ಡೆವಲಪ್ಮೆಂಟ್ ಇನ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆಫ್ ದೋಸ್ ಕಂಟ್ರೀಸ್. ಆ ಒಂದು ದೇಶಗಳು ಅಪಾರವಾದಂಥ ಮರ್ಕೆಂಟಲಿಸಮ್ ಅಂತ ಕರಿತೀವಿ, ಹೆಚ್ಚಿಗೆ ಅವರು ರಫ್ತು ಮೌಲ್ಯ ಹೆಚ್ಚಾಗಿರುತ್ತೆ ಮತ್ತು ಆಮದು ಮೌಲ್ಯ ತುಂಬ ಕಡಿಮೆ ಇರುತ್ತೆ. ಆಮದಿನ ಅಮೌಂಟ್ ಅಲ್ಲ, ಮೌಲ್ಯ, ವ್ಯಾಲ್ಯೂ. ಸೊ ಫೇವರಬಲ್ ಟರ್ಮ್ಸ್ ಆಫ್ ಟ್ರೇಡ್, ಫೇವರಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಡೆವಲಪ್ಮೆಂಟ್ ಆಫ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಬ್ಯಾಂಕಿಂಗ್, ಇದು ಪ್ರಮುಖವಾದಂಥ ಒಂದು ಪರಿಣಾಮ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದನ್ನು ಮಾರಲೇಬೇಕು ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು, ಮತ್ತು ಅದರಿಂದ ಅವರು ಆದಾಯ ಪಡಿಬೇಕು ಮತ್ತು ಇನ್ವೆಸ್ಟ್ ಮಾಡಬೇಕು. ಇದೊಂದು ರೀತಿಯ ಸೈಕಲ್ ಆಯಿತು. ಸೊ ಟ್ರೇಡ್ ಆ್ಯಂಡ್ ಕಾಮರ್ಸ್ ವರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇವಕ್ಕೆಲ್ಲನೂ ಬೃಹತ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಹಣ ಕೊಡು ಯಾರು ಕೊಡ್ತಾಯಿದ್ರು ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆ. ಸೊ ಹಾಗಾಗಿ ದೆರ್ ವಾಸ್ ಎ ಡೆವಲಪ್ಮೆಂಟ್ ಇನ್ ದ ಬ್ಯಾಂಕಿಂಗ್ ಸಿಸ್ಟಮ್ ಆಲ್ಸೋ. ಬಟ್ ಆನ್ ಸೈಡ್ ಬೈ ಸೈಡ್ ದೆರ್ ವಾಸ್ ಅ ರೂಯಿನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಈಗಾಗಲೇ ಹೇಳಿರುವಂತೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಗೃಹ ಗುಡಿ ಕೈಗಾರಿಕೆಗಳ ಒಂದು ಮತ್ತು ಸಣ್ಣ ಕೈಗಾರಿಕೆಗಳ ಅವನತಿ ಅನ್ನೋದು ಆಯಿತು. ಅವು ಕಾಂಪೀಟ್ ಮಾಡೋಕ್ಕಾಗಲಿಲ್ಲ ಈ ಒಂದು ಬೃಹತ್ ಒಂದು ಕೈಗಾರಿಕೆಗಳ ಒಂದು ವಸ್ತುಗಳ ಜೊತೆಗೆ ಕಾಂಪೀಟ್ ಮಾಡೋಕ್ಕಾಗಲಿಲ್ಲ, ಪೈಪೋಟಿ ಸಾಧ್ಯ ಆಗಲಿಲ್ಲ. ಯಾಕೆ ಅಂಥೇಳಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಇದರ ಈ ಬೃಹತ್ ಕೈಗಾರಿಕೆಗಳಲ್ಲಿ ಕಡಿಮೆ ಆಗ್ತಾ ಹೋಯಿತು. ಯಾಕೆಂದರೆ ಅಲ್ಲಿ ಸುಧಾರಿತ ಯಂತ್ರೋಪಕರಣಗಳನ್ನು ಬಳಸ್ತಾರೆ ಮತ್ತು ಈ ಒಂದು ಶ್ರಮ ವಿಭಜನೆ ಇರುತ್ತೆ. ಹೀಗಾಗಿ ಅದರ ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದಾಗ ಅದು ವೆಚ್ಚ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಗೃಹ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಅದರ ವೆಚ್ಚ ತುಂಬಾ ಹೆಚ್ಚಿತ್ತು. ಆ ವೆಚ್ಚ ಉತ್ಪಾದನಾ ವೆಚ್ಚ ಜಾಸ್ತಿ ಆದಾಗ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಹೆಚ್ಚಿನ ಬೆಲೆ ಉಳ್ಳಂತಹ ಈ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ವಸ್ತುಗಳನ್ನು ಆ ಒಂದು ಜನ ಕೊಂಡ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಇನ್ನೂ ಕಡಿಮೆ ಬೆಲೆಗೆ, ಅಗ್ಗದ ಬೆಲೆಗೆ
ಬೇರೆ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಗೂಡ್ಸೇ ಸಿಗ್ತಾ ಇತ್ತು. ಹಾಗಾಗಿ ಇಲ್ಲಿ ನಾವು ಸೋಷಿಯಲ್ ಎಫೆಕ್ಟಲ್ಲಿ ನೋಡೋದಾದರೆ, ಸಾಮಾಜಿಕ ಪರಿಣಾಮಗಳಲ್ಲಿ ನಾವು ನೋಡೋದಾದರೆ, ಈ ಯುರೋಪಿಯನ್ರ ಒಂದು ಸಂಸ್ಕೃತಿ ಏನಾಯಿತು, ವಸಾಹತು ನಾಡುಗಳಲ್ಲಿ ಇದು ಹರಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಇವೆಲ್ಲವೂ ಕೂಡ ಈ ಕೈಗಾರಿಕಾ ಕ್ರಾಂತಿಯಿಂದ ಹೊಸ ಒಂದು ಸಂಸ್ಕೃತಿನೇ ಉದ್ಭವ ಆಯಿತು. ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲನೂ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳೆಲ್ಲ ಅವನತಿ ಆಗ್ತಾ ಇದ್ದಂಗೆ, ಆ ಜನ ಕೂಡ ಬಿಟ್ಟುಬಿಟ್ಟು ಆ ಕುಲ ಕಸುಬು ಆ ವೃತ್ತಿಗಳನ್ನು ಬಿಟ್ಟುಬಿಟ್ಟು ಇವು ನಗರಗಳಿಗೆ ಅವರು ಹೊರಟೋದ್ರು. ಬಟ್ ಅವರ ಒಂದು ಸ್ಥಿತಿಯನ್ನು ಉತ್ತಮಪಡಿಸೋದಕ್ಕೆ ಪಡಿಸ್ಕೊಳ್ಳೋದಕ್ಕೆ ಹೋದರು, ಆದರೆ ಅಲ್ಲಿ ಕೈಗಾರಿಕೆಗಳಲ್ಲಿ ದೇರ್ ವಾಸ್ ಎಕ್ಸ್ಪ್ಲಾಯ್ಟೇಷನ್, ಅಲ್ಲಿ ತುಂಬಾ ಶೋಷಣೆ ಅನ್ನೋದು ಆಗ್ತಾ ಹೋಯಿತು. ಈ ಕೈಗಾರಿಕಾ ಕ್ರಾಂತಿಯಿಂದ ಶೋಷಣೆ ತೀವ್ರವಾಗ್ತಾ ಹೋಯಿತು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸಣ್ಣ ಮಕ್ಕಳನ್ನು, ಹೆಂಗಸರನ್ನು ಎಲ್ಲರನ್ನ ಬಳಸ್ಕೊಳ್ತಾ ಇದ್ರು, ಮತ್ತು ಲಾಂಗ್ ಅವರ್ಸ್ ವರ್ಕ್ ಮಾಡಬೇಕಾಗಿತ್ತು, ಮತ್ತು ಅನ್ಹೈಜೀನಿಕ್ ಕಂಡೀಷನ್ಸಲ್ಲಿ, ಇನ್ಸ್ಯಾನಿಟರಿ ಕಂಡೀಷನ್ಸಲ್ಲಿ ವರ್ಕ್ ಮಾಡಬೇಕಾಗಿತ್ತು, ಕೈಗಳಿಗೆ ಗ್ಲೌಸ್ ಇರ್ತಾ ಇರಲಿಲ್ಲ, ಅದೇ ರೀತಿ ಕೆಲಸ ಮಾಡಬೇಕಾಯಿತು. ಈಗಲೂ ಕೆಲವು ಫ್ಯಾಕ್ಟ್ರೀಸಲ್ಲಿ ನಾವು ನೋಡ್ತೀವಿ, ಆ ಬಟ್ಟೆ ಆ ಫ್ಯಾಬ್ರಿಕ್ ಮುಟ್ಟಿ 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 ಅವ್ರ ಕೈಗಳು, ಫ್ಯಾಕ್ಟ್ರಿ ವರ್ಕರ್ಸ್ ಕೈಗಳು ನೀವು ನೋಡಿ ಈ ಬ್ಲೂ ಕಲರ್ ಆಗಿಬಿಡುತ್ತೆ, ಅಥವಾ ಯಾವುದೇ ಫ್ಯಾಬ್ರಿಕ್ ಯಾವ ಕಲರ್ ಇತ್ತು ಆ ಕಲರು ಆಗ್ಬಿಟ್ಟಿರುತ್ತೆ. ಈ ಜೀನ್ಸನ್ನು ಉತ್ಪಾದನೆ ಮಾಡೋದು ಬ್ಲೂ ಕಲರ್, ಬ್ಲ್ಯಾಕ್ ಕಲರ್ ಜೀನ್ಸ್ ಮಾಡ್ತಾಯಿದ್ರೆ ಬ್ಲ್ಯಾಕ್ ಕಲರ್ ಕೈಗಳು, ಬಟ್ಟೆಗಳು ಎಲ್ಲ ಕಲರ್ ಆಗಿರುತ್ತೆ. ಸೊ ಇವೆಲ್ಲನೂ ಅನ್ಹೈಜಿನಿಕ್ ಅಂತಲೇ ಹೇಳ್ಬೋದು. ಆ ಗ್ಲೌಸಸ್ನ ಪ್ರೊವೈಡ್ ಮಾಡೋದು, ಮತ್ತು ಅಂತ ಹಲವಾರು ಈಗ ಐರನ್ ಇಂಡಸ್ಟ್ರಿ ಈ ಥರ ಇವುಗಳಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಆ ಒಂದು ಬಿಸಿಯನ್ನ ತಡ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂಥ ಇವುಗಳು ಮಾಡೋದು ಎಲ್ಲನೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಾ ಇರಲಿಲ್ಲ. ಹಾಗಾಗಿ ಶೋಷಣೆ ಅನ್ನೋದು ತುಂಬ ಎದ್ದು ಕಾಣ್ತಾ ಇದ್ದಂಥದ್ದು. ಇದು ಅದರ ಪ್ರಮುಖವಾದಂಥ ಸಾಮಾಜಿಕ ಪರಿಣಾಮ. ಹಾಗೆ ಇದರಲ್ಲಿ ದಿ ಕ್ಲಾಸಸ್ ಆಫ್ ಸೊಸೈಟಿ ಅರೋಸ್, ಹೊಸ ಒಂದು ವರ್ಗಗಳು ಹುಟ್ಟಿಕೊಳ್ತಾ ಹೋದವು. ಶ್ರೀಮಂತ, ಬಡವ, ಕೆಲಸಗಾರ, ಕಾರ್ಮಿಕ ಅನ್ನುವಂತಹ ಒಂದು ವಿಭಜನೆ ಆಗ್ತಾ ಹೋಯಿತು. ಅವರು ತುಂಬ ಗಂಟಾನ್ಗಟ್ಟಲೆ ಈ ಲೇಬರರ್ಸು ವರ್ಕ್ ಮಾಡ್ತಾನೆ ಇರಬೇಕಾಯಿತು. ಕ್ಯಾಪಿಟಲಿಸ್ಟ್ ಏನಿದ್ರು, ಇಂಡಸ್ಟ್ರಿಯಲಿಸ್ಟು, ಅವರು ಹೆಚ್ಚಿನ ಒಂದು ಲಾಭವನ್ನು ಪಡಿತಾ ಹೋದರು. ಸೊ ಬಂಡವಾಳಗಾರರು ಶೋಷಣೆಯನ್ನು ಮಾಡ್ತಾ ಹೋದರು, ಹಾಗೆ ಅವರು ತುಂಬ ಲಾಂಗ್ ಅವರ್ಸ್ ದುಡಿಬೇಕಾಗಿತ್ತು. ದಿನಕ್ಕೆ 17 ಗಂಟೆ 18 ಗಂಟೆ ದುಡಿಬೇಕಾಗಿತ್ತು. ಅದು ಕಡಿಮೆ ಆಗ್ತಾನೂ ಬಂತು ಆಮೇಲೆ ಹೋರಾಟಗಳೆಲ್ಲ ಮಾಡಿದ್ಮೇಲೆ. ಸೊ ಹೀಗೆ ಅವರ ಜೀವನ ತುಂಬ ಶೋಚನೀಯ ಆಗಿತ್ತು. ಯಾರು ಏನು ಈ ವರ್ಕರ್ಸ್ ಇದ್ರಲ್ಲ ಅವರ ಒಂದು ಜೀವನ. ಸೊ ಹೀಗಾಗಿ ಶ್ರೀಮಂತ ಮತ್ತು ಕೆಲಸಗಾರರ ನಡುವೆ ಒಂದು ವರ್ಗ ಸಂಘರ್ಷ ಅನ್ನೋದು ಏರ್ಪಾಡಾಯಿತು. ಯಾಕೆಂತ ಹೇಳಿದ್ರೆ ಸಮಾಜ ವಿಭಜನೆ ಆಯಿತು, ಹೊಸ ವಿಧಾನದಲ್ಲಿ ಇದು ವಿಭಜನೆ ಆಯಿತು. ಹೀಗೆ ವರ್ಗ ಸಂಘರ್ಷ ಆರಂಭ ಆಯಿತು. ಮತ್ತು ಕೈಗಾರಿಕೆಗಳಲ್ಲಿ ಯಂತ್ರಶಕ್ತಿ ಬಳಕೆ ಹೆಚ್ಚಾಗಿದ್ದರಿಂದ ಮಾನವನ ಒಂದು ಶ್ರಮಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲದಂಗಾಗೋಯಿತು. ಹಾಗಾಗಿ ಹೆಚ್ಚು ಹೆಚ್ಚು ಮೆಷಿನ್ಸನ್ನು ಯೂಸ್ ಮಾಡ್ತಾ ಇದ್ದಿದ್ದರಿಂದ ನಿರುದ್ಯೋಗಕ್ಕೆ ಇದು ಎಡೆ ಮಾಡಿ ಕೊಡ್ತು. ದೆರ್ ವಾಸ್ ವೈಡ್ ಸ್ಪ್ರೆಡ್ ಅನ್ಎಂಪ್ಲಾಯ್ಮೆಂಟ್ ಆನ್ ಒನ್ ಸೈಡ್, ದೆರ್ ವಾಸ್ ಎನ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಆ್ಯಂಡ್ ಅದರ್ ಸೈಡ್ ಒಂದು ಮೆಕನೈಸೇಷನಿಂದ ದೆರ್ ವಾಸ್ ರಿಡಕ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಒಂದು ಕಡೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಟೋಟಲ್ ಓವರಾಲ್ ಆಗಿ, ಬಟ್ ಅದೇ ಒಂದು ಇದರಲ್ಲಿ ನೋಡೋದಾದರೆ ಮೆಷಿನ್ಸು ಮನುಷ್ಯರ ಒಂದು ಸ್ಥಾನವನ್ನು ಪಡ್ಕೊಳ್ತಾ ಜನರಿಗೆ ಕೆಲಸನೇ ಇಲ್ಲದಂಗೆ ಆಯಿತು. ಹೀಗೆ ಸಾಮಾಜಿಕ ಹೀಗೆ ದೊಡ್ಡ ಒಂದು ಪರಿಣಾಮಗಳನ್ನು ಉಂಟು ಮಾಡಿದಂಥ ಇದು ರಾಜಕೀಯ ಸಾಮಾಜಿಕ ಇವೆಲ್ಲ ಪರಿಣಾಮಗಳನ್ನು ಉಂಟು ಮಾಡಿರುವಂಥ ಇದು ಸಾಂಸ್ಕೃತಿಕವಾಗೂ ಕೂಡ ಹಲವಾರು ಪರಿಣಾಮಗಳನ್ನು ಈ ಕೈಗಾರಿಕಾ ಕ್ರಾಂತಿ ಉಂಟು ಮಾಡಿತು. ಹೊಸ ನ್ಯೂ ಕೈಂಡ್ ಆಫ್ ಲಿಟ್ರೇಚರನ್ನು ಇದು ಸೃಷ್ಟಿ ಮಾಡಿತು. ಮತ್ತು ಅದರ ಜೊತೆಗೆ ವಿವಿಧ ದೇಶಗಳಲ್ಲಿ ನಡೀತಾ ಇದ್ದಂತಹ ಒಂದು ಬದಲಾವಣೆಗಳಿಗೆ ಇದು ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ನೀಡ್ತಾ ಹೋಯಿತು. ಕೈಗಾರಿಕಾ ಒಂದು ವಿಸ್ತರಣೆಗೆ ಇದು ಎಡೆ ಮಾಡಿಕೊಡ್ತು. ಕೆಲವು ಸಂದರ್ಭಗಳಲ್ಲಿ ಹತ್ತಿಯನ್ನು ಭಾರತದಿಂದ ತೆಗೆದುಕೊಳ್ಳೋಕೆ ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭಾರತದಲ್ಲೇ ಕೈಗಾರಿಕೆಗಳು ಆರಂಭ ಆದವು. ಹಾಗೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಕೂಡ
ಭಾರತದಲ್ಲಿ ಆರಂಭ ಆದವು. ಹೀಗೆ ಹಲವಾರು ಒಂದು ದೇಶಗಳಲ್ಲಿ, ವಸಾಹತು ದೇಶಗಳಲ್ಲಿ ಅಲ್ಲೇನೇ ಕಾರ್ಖಾನೆಗಳನ್ನು ಆರಂಭಿಸುವಂಥ ಒಂದು ಪ್ರಕ್ರಿಯೆ ಕೂಡ ಇದರ ಮೂಲಕ ಆಯಿತು. ಸೊ ಹಾಗಾಗಿ ಈ ಎಲ್ಲ ಒಂದು ಪರಿಣಾಮಗಳನ್ನು ನಾವು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಅಂತ ಪಟ್ಟಿ ಮಾಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ಒಂದು ಮುಂದಿನ ಸೆಕೆಂಡ್ ಯೂನಿಟ್ನ ಫ್ರಾನ್ಸ್ನ ಮಹಾಕ್ರಾಂತಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ನೋಡಿದ್ವಿ. ರಾಜಕೀಯ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು, ಸಾಂಸ್ಕೃತಿಕ ಪರಿಣಾಮಗಳು ಮತ್ತು ಆರ್ಥಿಕ ಪರಿಣಾಮಗಳನ್ನು ಇದು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ, ಈ ಸೆಷನ್ನನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ.